ಕೊಡಗಿಗಾಗಿ ನಾವು ಸುದ್ದಿ ಟಿವಿ ಅಭಿಯಾನಕ್ಕೆ ರಾಜ್ಯದ ಎಲ್ಲೆಡೆಯಿಂದ ಬೆಂಬಲದ ಮಹಾಪೂರವೇ ಹರಿದು ಬಂದಿದೆ. ಸಂಘ ಸಂಸ್ಥೆಗಳು, ವ್ಯಕ್ತಿ, ಶಾಲಾ ವಿದ್ಯಾರ್ಥಿಗಳು ಸುದ್ದಿ ಟಿವಿ ಅಭಿಯಾನದ ಜೊತೆ ಕೈಜೋಡಿಸಿದ್ದಾರೆ. ಮಹಾಮಳೆಯಿಂದ ತತ್ತರಿಸಿರುವ ಕೊಡಗಿನ ಬಾಂಧವರಿಗೆ ನೆರವಿನ ಹಸ್ತ ಚಾಚಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ತುಮಕೂರು ವಿವಿ, ವಿಜ್ಞಾನ ಮತ್ತು ಕಲಾ ಕಾಲೇಜು, ರೆಡ್ ಕ್ರಾಸ್ ಘಟಕದ ವಿದ್ಯಾರ್ಥಿಗಳು ಎನ್ಎಸ್ಎಸ್ ಸಹಯೋಗದೊಂದಿಗೆ ಸಂಗ್ರಹಿಸಿದ 243,000 ಚೆಕ್ಕನ್ನ ಪ್ರಧಾನ ಸಂಶೇಷಧರ್ ಭಟ್ ಅವರಿಗೆ ನೀಡಿದ್ರು. ಹಾಗೆ ಜನರಿಗೆ ಅಗತ್ಯವಿರುವ 200,000 ಮೌಲ್ಯದ ಸಾಮಗ್ರಿಗಳನ್ನ ಕೂಡ ವಿದ್ಯಾರ್ಥಿಗಳು ನೀಡಿದ್ದಾರೆ. ಪ್ರಧಾನ ಸಂಪಾದಕರು ಚೆಕ್ಕನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಪ್ರಕೃತಿ ವಿಕೋಪ ಕೋಶಕ್ಕೆ ಹಸ್ತಾಂತರಿಸಿದ್ರು. ಈ ವೇಳೆ ವಿದ್ಯಾರ್ಥಿಗಳ ಮಾನವೀಯ ಹೃದಯಕ್ಕೆ ಕೃತಜ್ಞತೆ ಅರ್ಪಿಸಿದ್ರು. ಅವಶ್ಯ ಖುಷಿ ಸುದ್ದಿ ಟಿವಿಯ ಕೊಡಕಿಗಾಗಿ ನಾವು ಅಭಿಯಾನಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಾಡಿನೆಲ್ಲೆಡೆಯಿಂದ ಜನರಿಂದ ಹರಿದು ಬಂದ ಅಗತ್ಯ ವಸ್ತುಗಳನ್ನು ಸುದ್ದಿ ಟಿವಿ ಕೊಡಕಿಗೆ ತಲುಪಿಸುವ ಕಾರ್ಯ ಮಾಡ್ತಾ ಇದೆ. ಕಳೆದ ವಾರ ಕೂಡ ಇದೇ ರೀತಿ ಜನರಿಂದ ಸಂಗ್ರಹವಾದ ವಸ್ತುಗಳನ್ನು ಇಂದು ಕೊಡಕಿಗೆ ರವಾನಿಸಲಾಯಿತು. ಇದೀಗ ಸುದ್ದಿ ಟಿವಿಯ ಎಲ್ಲಾ ಸಿಬ್ಬಂದಿ ಮಂಚನಗರಿ ಮಡಿಕೇರಿಗೆ ಸಂತ್ರಸ್ತರಿಗಾಗಿ ದಾನಿಗಳು ನೀಡಿರುವ ಅಗತ್ಯ ಸಾಮಗ್ರಿಗಳನ್ನು ಕೊಡಕಿಗೆ ಸಾಗಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸುದ್ದಿ ಟಿವಿ ಪ್ರಧಾನ ಸಂಪಾದಕರಾದಂತಹ ಶಶಿಧರ್ ಭಟ್, ಕೊಡಗಿನ ಜನರ ಕಷ್ಟಕ್ಕೆ ಮಿಡಿದ ಕರುನಾಡಿನ ಜನತೆಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸಿದರು. ಕಳೆದ 3-4 ದಿನಗಳಿಂದ ನನ್ನ ಕುಟುಂಬದ ಮಕ್ಕಳು ಕಾವೇರಿಯ ನಾಡಿನಲ್ಲಿ ಕೊಡಗಿನಲ್ಲಿ ಆದಂಥ ದುರ್ಘಟನೆಗೆ ಸ್ಪಂದಿಸಿದ ರೀತಿ ನಮಗೆಲ್ಲ ಒಂದು ಸಮಾಧಾನವನ್ನು, ಆತ್ಮತೃಪ್ತಿಯನ್ನು ತಂದಿದೆ. ಎಸ್, ನನ್ನ ಹುಡುಗರು ರಸ್ತೆಗಿಳಿದರು, ನನ್ನ ಹುಡುಗರು ಎಲ್ಲರನ್ನ ಕೇಳಿದ್ರು, ನಾವು ಕೊಡಗಿಗೆ ಸಹಾಯ ಮಾಡಬೇಕು ಅಂತಂದರು. ಅದು ನನ್ನ ಹೆಸರು ಹೇಳ್ತಾ ಹೋದರೆ ಇಡೀ ನಮ್ಮ ಸುದ್ದಿ ಟಿವಿಯ ಕುಟುಂಬದ ಎಲ್ಲರ ಹೆಸರನ್ನು ಹೇಳಬೇಕಾಗತ್ತೆ. ಅವರು ಸ್ಪಂದಿಸಿದ ರೀತಿ ನನಗೆ ಹೆಚ್ಚು ಸಮಾಧಾನವನ್ನು, ಸಂತೋಷವನ್ನು ಕೊಟ್ಟಿದೆ. ಸುದ್ದಿ ಟಿವಿ ಯಾವತ್ತೂ ಕೂಡ ಮಾನವೀಯತೆಯ ಪರ ಇರುವಂತಹದ್ದು. ಸುದ್ದಿ ಟಿವಿ ಇಡೀ ತನ್ನ 1.5 ವರ್ಷದ ಅವಧಿಯಲ್ಲಿ ತನ್ನ ಬದ್ಧತೆಯನ್ನು ಪ್ರದರ್ಶಿಸಿದೆ. ಅದು ಕೋಮುವಾದದ ವಿಚಾರದಲ್ಲಿ ಇರ್ಬೋದು, ಜಾತೀಯತೆಯ ವಿಚಾರದಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ವಿಭಿನ್ನವಾಗಿ ನಿಂತಿದ್ದು ಸುದ್ದಿ ಟಿವಿ. ಇವತ್ತಿನ ದಿನ ಏನು, ಸಾರ್ವಜನಿಕರು ಸುದ್ದಿ ಟಿವಿಯ ಮೇಲಿನ ಪ್ರೀತಿಯಿಂದ ಕೊಟ್ಟ ವಸ್ತುಗಳನ್ನು ನಾವು ಈಗ ಬೀಳ್ಕೊಡ್ತಾ ಇದ್ದೀವಿ. ಇಡೀ ಸುದ್ದಿ ನೀವು ಗಮನಿಸ್ಬೋದು, ಎಲ್ಲ ನನ್ನ ಕುಟುಂಬದ ಸದಸ್ಯರು ಬಂದು ನಿಂತಿದ್ದಾರೆ, ಅವರ ಮುಖಗಳನ್ನು ನೀವು ಗಮನಿಸ್ಬೋದು. ಏನೋ ಒಂದು ಸಂತೃಪ್ತಿಯ ಭಾವ ಇದೆ, ನಾವೇನೋ ಮಾಡಿದ್ದೀವಿ, ವಿಲ್ ಹಾವ್ ಟು ಡೂ ಸಮಥಿಂಗ್, ವಿ ಡಿಡ್ ಇಟ್ ಅನ್ನುವ ಭಾವವನ್ನು ತಾವು ಗಮನಿಸ್ಬೋದು. ಎಸ್, ಮೊದಲು 2 ದಿನ ಕಳಿಸ್ತೀವಿ, ಈಗ ಒಂದು ಟ್ರಕ್ ತುಂಬ ಕಳಿಸ್ಕೊಡ್ತಾ ಇದ್ದೀವಿ. ಇದು ಕೇವಲ ನಾವು ಕೊಡಗಿನ ಜನರಿಗೆ ಕೊಡುವ ವಸ್ತುವಲ್ಲ, ಅದು ನಾವು ಕೊಡ್ತಾ ಇರುವ ಪ್ರೀತಿ. ನಾವು ನಿಮ್ಮೊಂದಿಗಿದ್ದೇವೆ, ಎಂದು ಇರ್ತೇವೆ ಅಂತ. ಎಸ್, ಅದು ನಮ್ಮ ಬದ್ಧತೆ, ಅದು ನಮ್ಮ ಪ್ರತಿಜ್ಞೆ. ಕಳೆದ 3 ದಿನಗಳಿಂದ
ಸುದ್ದಿ ಟಿವಿಯ ಕೊಡುಗೆಗಾಗಿ ನಾವು ಅಭಿಯಾನಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಾಡಿನ ಎಲ್ಲೆಡೆಯಿಂದ ಕೂಡ ಹರಿದು ಬಂದಂತಹ ಅಗತ್ಯ ವಸ್ತುಗಳನ್ನು ಸುದ್ದಿ ಟಿವಿ ಇದೀಗ ಕೊಡುಗೆಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ. ಕಳೆದ ವಾರ ಕೂಡ ಇದೇ ರೀತಿ ಜನರಿಂದ ಸಾಕಷ್ಟು ವಸ್ತುಗಳು ಸಂಗ್ರಹವಾಯಿತು ಆಗಿತ್ತು, ಅದನ್ನು ಕೊಡುಗೆಗೆ ರವಾನೆ ಕೂಡ ಮಾಡಲಾಗಿತ್ತು. ಇದೀಗ ಸುದ್ದಿಯ ಎಲ್ಲ ಸಿಬ್ಬಂದಿ ಮಂಜಿನ ನಗರಿ ಮಡಿಕೇರಿಗಾಗಿ ಸಂಗ್ರಹವಾದಂತಹ ವಸ್ತುಗಳನ್ನು, ಅದರಲ್ಲೂ ಪ್ರಮುಖವಾಗಿ ದಾನಿಗಳು ನೀಡಿರುವಂತಹ ವಸ್ತುಗಳನ್ನು ಕೊಡಗಿಗೆ ಸಾಗಿಸಿದ್ದಾರೆ.